ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ತಾನು ಏನು ಹೇಳ್ತಾ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇರೋದು ನಮ್ಗೆ ಇವತ್ತು ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ತನ್ನ ಸಮುದಾಯದ ಪರವಾಗಿ ಹಲವಾರು ಯೋಜನೆಗಳನ್ನು ಮಾಡ್ತೀವಿ ನಾವು, ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಂಥ ಸರ್ಕಾರ ನಿರಂತರವಾಗಿ ದಲಿತರಿಗೆ ವಿಶೇಷವಾಗಿ ಒಂದು ರೀತಿಯ ವಂಚನೆಯನ್ನೇ ಮಾಡ್ತಾ ಇದೆ ಅಂದರೆ ಅದರಲ್ಲಿ ತಪ್ಪು ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಂತ ಹಂತವಾಗಿ ಪ್ರತಿಯೊಂದು ನೋಡಿ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಸುಮಾರು 8 ತಿಂಗಳ ಹಿಂದೆ ಒಂದು ಆರ್ಡರ್ನ ಮಾಡಿತು, ಸರ್ಕಾರಕ್ಕೆ ನೇರ ನಿರ್ದೇಶನವನ್ನು ಕೊಟ್ಟಿದೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಆದ್ಯತೆ ಮೇಲೆ ನೀವು ತುಂಬಬೇಕು ಅಂತ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತು. 8-9 ತಿಂಗಳು ಆದಮೇಲೆ ಕೂಡ ಇದುವರೆಗೆ ಒಂದು ಮಾತನ್ನು ಕೂಡ ಸರ್ಕಾರ ಆಡ್ತಾ ಇಲ್ಲ, ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾತಾಡ್ತಾ ಇಲ್ಲ, ಎಲ್ಲೂ ಕೂಡ ನಮಗೆ ಹುದ್ದೆಗಳು ಸಿಗ್ತಾ ಇಲ್ಲ, ಹೊಸದಾಗಿ ನೇಮಕಾತಿಗಳು ಆಗ್ತಾ ಇಲ್ಲ. ಹಾಗಾಗಿ ಉಳಿದೋಗಿರ್ತಕ್ಕಂಥ ಕೊಡಬೇಕಾಗಿದ್ದಂಥ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ದಲಿತರಿಗೆ ಕೊಡಬೇಕಾದಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬದಲ್ಲಿ ಸರ್ಕಾರ ತುಂಬ ಅನ್ಯಾಯವನ್ನು ಮಾಡ್ತಿದೆ. ಅವರ ಮೌನವೇ ಒಂದು ರೀತಿಯ ದಲಿತ ದ್ರೋಹ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಸರ್ಕಾರ ಮಾಡ್ತಾ ಇರತಕ್ಕಂಥ ದಲಿತ ದ್ರೋಹ ಇದು ಅಂತ ನಾವು ನೇರವಾಗಿ ಆಪಾದನೆಯನ್ನು ಮಾಡ್ತೀವಿ. ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು, ಹಲವಾರು ಇತ್ತೀಚೆಗೆ ಬಂದಂಥ SMP TSP ಚಂದ್ರಶೇಖರ್ ಹೇಳಿದ್ದಾರೆ, ಇವರು ಒಟ್ಟಾರೆ SMP ದುಡ್ಡಲ್ಲಿ ದಲಿತರು ಇದ್ದಾರೆ ಹಾಗಾಗಿ ನಾವು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಇದೇ ಮಾತನ್ನು ಹೇಳಿದರು, ನಾವು ನೀವು ತಗೊಂಡಂಥ 11,000 ಕೋಟಿ ರೂಪಾಯಿನ ವಾಪಸ್ ಕೊಡಿ ಅಂತ ಕೇಳಿದ್ದು. ನಾವು ನಮಗೆ ಮುಖ್ಯಮಂತ್ರಿಯವರು ಮತ್ತು ಸಮಾಜ ಕಲ್ಯಾಣ ಸಚಿವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು, ಈ ವರ್ಷದ ಆರ್ಥಿಕ ವರ್ಷ ಮುಗಿಯದೊಳಗಾಗಿ SMP TSP ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದರು, ಅವ್ರು ಕೊಡಲಿಲ್ಲ. ಅದು ಹೋಗಲಿ ಅಂದರೆ ಈ ಸಾರಿ ಮತ್ತೆ 14,000 ಚಿತ್ರಕೋಟಿಯನ್ನು ತಗೊಳ್ತಾ ಇದ್ದಾರೆ. ಅಂದರೆ ಕಳೆದ 2 ವರ್ಷಗಳಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು SMP TSP ದುಡ್ಡನ್ನು ಇವರು ತಗೋತಾ ಇದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಮತ್ತು ಖಂಡನೀಯವಾದಂಥ ವಿಚಾರ. ದಲಿತರಿಗೆ ನೇರವಾಗಿ ಅವರ ಅನುಕೂಲಕ್ಕೆ ಇರುವಂಥ ದುಡ್ಡನ್ನು ಇವರು ಸಾಮಾನ್ಯ ಕಾರ್ಯಕ್ರಮ, ಅದು ಯಾವುದು ಗ್ಯಾರಂಟಿ ಯೋಜನೆ, ಸರ್ಕಾರದ ಇತರ ವೆಚ್ಚಗಳಲ್ಲಿ ಮಾಡಬೇಕಾಗಿರೋದು ಅದು. SMP TSP ದುಡ್ಡು ಇರೋದು ಆ ಸಾಮಾನ್ಯ ಕಾರ್ಯಕ್ರಮದ ಹೊರತಾಗಿರ್ತಕ್ಕಂಥ ವಿಶಿಷ್ಟ ಯೋಜನೆ ಇದೆ. ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ದಲಿತರು ಮೇಲೆ ಬರಲಿಕ್ಕೆ ಆಗಲ್ಲ ಅಂತ ಹೇಳೋ ಕಾರಣಕ್ಕಾಗಿದೆ ವಿಶೇಷವಾಗಿ ಅವರಿಗೆ ಅನುದಾನವನ್ನು ಕೊಟ್ಟು ಅವ್ರನ್ನ ಮೇಲೆತ್ತಬೇಕು ಅಂತ ರೂಪಿತವಾಗಿ ಅದಕ್ಕೆ ನಿಗದಿಯಾಗಿರ್ತಕ್ಕಂಥ ಹಣವನ್ನು ಇವರು ಸಾಮಾನ್ಯ ಕಾರ್ಯಕ್ರಮ ಬಳಸ್ಕೊತಿದ್ದಾರೆ ಅಂದರೆ ಇವರು ಎಷ್ಟು ಮಟ್ಟಿಗೆ ನಮಗೆ ಅನ್ಯಾಯವನ್ನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಬೇಕಾಗಿದೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವರು ಮಾಡ್ತಾ ಇರೋದು ಅಂತಂದರೆ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ SMP TSP ಯೋಜನೆಯನ್ನು ಜಾರಿಗೆ ತರೋಕ್ಕೆ ನೀವು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಈಗ SMP TSP ಹಣವನ್ನೆಲ್ಲ ಪೂಲ್ ಮಾಡ್ತಾರೆ, ಪೂಲ್ ಮಾಡಿದ ದುಡ್ಡನ್ನು ಎಲ್ಲ ಇಲಾಖೆಗಳಿಗೆ ಹಂಚ್ತಾರೆ. ಆ ಇಲಾಖೆಯವರು ಯಾರನ್ನೂ ಅದನ್ನು ಸರಿಯಾಗಿ ನ್ಯಾಯಬದ್ಧವಾಗಿ ಜುಡಿಷಿಯಸ್ ಆಗಿ ಖರ್ಚು ಮಾಡ್ತಾ ಇಲ್ಲ, ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಾ ಇಲ್ಲ. ಹಾಗಾಗಿ ಅದಕ್ಕೊಂದು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ ಒಂದೇ ಕಡೆಯ ದುಡ್ಡು ವೆಚ್ಚ ಆಗಬೇಕು ಅದಕ್ಕೆ ಮಾಡಿ ಅಂತ ನಾವು ಭಾಳ ದಿನಗಳಲ್ಲಿ ಕೇಳ್ತಾ ಇದ್ದೀವಿ. ಅದನ್ನು ಕೂಡ ಸರ್ಕಾರ ಮಾಡಿಲ್ಲ, ಅದನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಭಾಳ ನಾವು ತೀವ್ರವಾಗಿ ಒತ್ತಾಯ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ದಲಿತರಿಗಾಗಿ ಏನೇನು ಹಣ ವೆಚ್ಚ ಆಗ್ತಾ ಇದೆಯೋ ಇದನ್ನ ಕಾವಲು ಕಾಯಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ನೇಮಕ ಮಾಡಬೇಕು. ಹಿಂದೆ ನಾವು December 6 ಬೆಂಗಳೂರಲ್ಲಿ ಮಾಡಿದಂಥ ಬೃಹತ್ ಒಂದು ಸಮಾವೇಶದಲ್ಲಿ ಕೂಡ ಈ ಒತ್ತಾಯವನ್ನು ನಾವು ಮಾಡಿದ್ವು. ನಾವು ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತಂದರೆ ಯಾರು ಬೇಕಾದರೂ ಬಂದು ಏನಾದರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಇವತ್ತಿದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಗೆ ನಮ್ಮ ದಲಿತರೇ ಆದಂಥವ್ರು ಮಂತ್ರಿ ಇದ್ದಾರೆ, ದಲಿತರೇ ಆದ ಕಾರ್ಯದರ್ಶಿ ಇದ್ದಾರೆ, ದಲಿತರೇ ಆದಂಥ ಕಮಿಷನರ್ ಇದ್ದಾರೆ, ಎಲ್ಲರೂ ದಲಿತರೇ ಇದ್ದಾರೆ. ಆದರೆ ದಲಿತರಿಗೆ ದಕ್ಕಬೇಕಾದ್ದು ಅವರಿಗೆ ನ್ಯಾಯವಾಗಿ ದಕ್ಕುತ್ತಾ ಇಲ್ಲ. ನಿರಂತರವಾಗಿ ದಲಿತರನ್ನೇ ಬಳಸಿಕೊಂಡು ದಲಿತರಿಗೆ ಮೋಸ ಮಾಡೋ ಕೆಲಸ ಸರ್ಕಾರ ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ನಾವು ಇದನ್ನೆಲ್ಲ ಕಾವಲು ಕಾಯಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ನೇಮಕ ಮಾಡಬೇಕು.
ಆ ಕಾವಲು ಕಾಯ ಸಮಿತಿಗೆ ಒಂದು ನ್ಯಾಯಾಂಗದ ಅಧಿಕಾರವನ್ನು ಕೂಡ ಕೊಡಬೇಕು.